ಇವತ್ತು ಕಾವೇರಿಯ ವಿಚಾರವಾಗಿ ಸಾಕಷ್ಟು ಸಂಗತಿಗಳನ್ನು ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ನಿಜವಾಗಿ ಒಂದು ಜನಪರವಾದಂತ ಸರ್ಕಾರ ಆಗ್ತಾ ಇದ್ರೆ ಕಾವೇರಿಗೆ ನೀರು ಬಿಡುವುದನ್ನು ನಿಲ್ಲಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸರಿಯಾದ ವಾದವನ್ನು ಮಂಡನೆ ಮಾಡಬೇಕಾಗಿತ್ತು ಕಾವೇರಿಯಲ್ಲಿರುವಂತ ಅಲ್ಲಿ ನೀರು ಈಗಾಗಲೇ ತಮಿಳುನಾಡಿನಲ್ಲಿರುವಂತ ಬೇರೆ ಬೇರೆ ಡ್ಯಾಮ್ ಗಳಲ್ಲಿರುವಂತ ಆ ನೀರುಗಳ ಅದನ್ನ ಡೆಡ್ ಸ್ಟೋರೇಜ್ ಗಳನ್ನು ಕೂಡ ಈ ಡಿಸ್ಟ್ರೆಸ್ ಅಲ್ಲಿ ಸೇರಿಸುವಂತ ಕೆಲಸ ಕಾರ್ಯಗಳನ್ನು ಒಂದು ಸರ್ಕಾರ ಮಾಡಬೇಕಿತ್ತು ಸರ್ಕಾರ ಅದರ ಗೋಜಲಿಗೆ ಹೋಗುವುದಿಲ್ಲ ಸರ್ಕಾರ ನೀರಿನ ಬವಣೆ ಬಗ್ಗೆ ಹೋಗೋದಿಲ್ಲ ತಜ್ಞರು ಹೇಳಿದ ರೀತಿಯಲ್ಲಿ ಈಗಿರುವಂತ 98 ಅಡಿ ನೀರು ಇದು ಡಿಸೆಂಬರ್ ಗೆ ಆಗುವಾಗ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ತತ್ಪರ ಆಗುವಂತ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಈಗಾಗಲೇ ನೀವು ನೋಡಿರಬಹುದು ಇಲ್ಲಿ ಸಾಕಷ್ಟು ಜನ ನಮ್ಮ ಬೇರೆ ಬೇರೆ ಭಾಗದಿಂದ ಬಂದವರಿದ್ದೀರಿ ನಾನು ನೋಡಿದೆ ನಮ್ಮ ಕೆಆರ್ ಪುರಂನ ಶಾಸಕರು ಮೊನ್ನೆ ತಾನೇ ಕುಡಿಯುವ ನೀರಿನ ಬವಣೆಗಾಗಿ ಎಲ್ಲ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡಿದ್ದಾರೆ ಜನ ನಮ್ಮ ವಾರ್ಡ್ ವಾರ್ಡ್ಗಳಲ್ಲಿ ನೀರಿಲ್ಲ ಅಂತ ಹೇಳಿದ್ದಾರೆ ದಾಸರಳ್ಳಿಯ ಮುನಿರಾಜರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರಕ್ಕೆ ಅವರಲ್ಲಿ ಹೇಳದೆ ಬಂದಾಗ ಸಮೇತ ನನ್ನ ಕ್ಷೇತ್ರದಲ್ಲಿರುವಂತಹ ನೀರಿನ ಬವಣೆಯನ್ನ ಬಿಡಿ ಬಿಡಿಯಾಗಿ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಶವಂತಪುರದಲ್ಲಿ ನೀರೇ ಇಲ್ಲ ಅಂತ ಹೇಳುವಂಥದ್ದನ್ನ ಅಲ್ಲಿಯ ಜನ ಹೇಳುವುದನ್ನು ನಾವು ಕೇಳಿದ್ದೇವೆ ಕಾಂಗ್ರೆಸ್ಗರೇ ಸಿದ್ದರಾಮಯ್ಯರೇ ಡಿ ಕೆ ಶಿವಕುಮಾರ್ ಅವರೇ ಈಗಲೇ ಕುಡಿಲಿಕ್ಕೆ ನೀರು 15 ದಿನಕ್ಕೆ ಒಮ್ಮೆ ಕೊಡುವಂತ ನೀವು ಡಿಸೆಂಬರ್ ಜನವರಿಗೆ ಏನು ಮಾಡುವಿರಿ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಬಂಧುಗಳೇ